ಕನ್ನಡಿಗರ ವಾಹನ, ಹೋಟೆಲ್ ಎಲ್ಲದರ ಮೇಲೆ ದಾಳಿಯನ್ನ ನಡೆಸಿದ್ರು. ಕನ್ನಡ ಧ್ವಜಕ್ಕೆ ಬೆಂಕಿಯನ್ನ ಇಟ್ಟು ಕಿಡಿಗೇಡಿತನವನ್ನ ಪ್ರದರ್ಶನ ಮಾಡಿದ್ರು. ಎಂಎಸ್ ಪುಂಡರು ಮಹಾರಾಷ್ಟ್ರದಲ್ಲಿ ಮತ್ತೆ ತಮ್ಮ ಹುಚ್ಚಾಟವನ್ನ ಮೆರಿತಾ ಇದ್ದಾರೆ. ಯಾವ ರೀತಿಯಾಗಿ ಬಸ್ಗೆ ಕಲ್ಲೆಸೆದು ಪುಂಡಾಟವನ್ನ ಮೆರೆದಿದ್ರು, ಆದ್ರೆ ಈಗ ಸಚಿವ ಶಶಿಕಲಾ ಜೊಲ್ಲೆಗೆ ಸೇರಿದಂತಹ ಕಟ್ಟಡದ ಮೇಲೂ ಕೂಡ ಶಿವಸೇನೆ ಪುಂಡಾಟವನ್ನ ಮೆರಿತಾ ಇದೆ. ಮಹಾರಾಷ್ಟ್ರದಲ್ಲಿ ನಡೆದಿರುವಂತದ್ದು, ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಕಟ್ಟಡ ಕಾಮಗಾರಿಗೆ ತಡೆಯನ್ನು ಒಡ್ಡಿದ್ದಾರೆ. ಇದು ಸಚಿವೆ ಶಶಿಕಲಾ ಜೊಲ್ಲೆ ಅವರಿಗೆ ಸೇರಿದಂತಹ ಕಟ್ಟಡವಾಗಿತ್ತು. ಈ ಕಟ್ಟಡದ ಮೇಲೆ ಸದ್ಯ ದಾಳಿಯನ್ನ ನಡೆಸಿದ್ದಾರೆ. ಪದೇ ಪದೇ ಈ ರೀತಿಯಾದಂತಹ ದುಷ್ಕೃತ್ಯವನ್ನ ಎಸಗ್ತಾ ಇದ್ದಾರೆ ಇಲ್ಲಿ. ಈ ಕಾರಣಕ್ಕೇನೆ ಕರ್ನಾಟಕದ ಜನರು, ಕನ್ನಡದ ಸಂಘಟನೆಗಳು, ಸಾಕಷ್ಟು ಕನ್ನಡ ಪರ ಸಂಘಟನೆಗಳು ಇವತ್ತು ಹೋರಾಟಕ್ಕೆ ಇಳಿದಿವೆ.